ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಫಯಾಜ್ ಕುಷ್ಟಗಿ ಮಾತಾಡ್ತಿರೋದು. ಬಹಳ ದಿನ ಆಗಿತ್ತು ಯಾವುದೇ ಕೀಬೋರ್ಡ್ ಟ್ಯುಟೋರಿಯಲ್ ಮಾಡಿಲ್ಲ. ಸ್ವಲ್ಪ ಬೇರೆ ಕೆಲಸದ ಒತ್ತಡಗಳು ಭಾಳ ಇದ್ದವು, ಹಾಗಾಗಿ ಟ್ಯುಟೋರಿಯಲ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲಿಂತ ಡೈಲಿ ವಾರದಲ್ಲಿ ಒಂದಿಲ್ಲ ಎರಡು ಟ್ಯುಟೋರಿಯಲ್ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವತ್ತಿನ ಹಾಡು ಯಾವುದಪ್ಪ ಅಂತಂದರೆ ಜೊತೆಯಾಗಿ ಹಿತವಾಗಿ ಸಾಂಗನ್ನು ಯಾವ ರೀತಿ ಪ್ಲೇ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಯಾರು ನನ್ನ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವು ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ, ಆಮೇಲೆ ನೆಕ್ಸ್ಟ್ ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಓಕೆ. ಇಷ್ಟು ಪಲ್ಲವಿ ಇದು. ಇವಾಗ ಸ್ಲೋ ಆಗಿ ನೋಡಿರಿ, ವಿಡಿಯೋನ ಪಾಸ್ ಮಾಡಿ ಯಾರು ನೋಡೋಕೆ ಹೋಗ್ಬೇಡ್ರಿ, ಏನೂ ಅರ್ಥ ಆಗಲ್ಲ. ಓಕೆ, ಇವಾಗ ಸ್ಲೋ ಆಗಿ ನೋಡಿರಿ, ಈ ಕಿಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಓಕೆ. ನಾನೇನು ಮಾಡ್ತೀನಿ ಅಂದರೆ ಸ್ಲೋ ಆಗಿ ಎರಡರಿಂದ ಮೂರು ಸಲ ಸ್ಲೋ ಆಗಿ ಪ್ಲೇ ಮಾಡಿ ತೋರಿಸ್ತೀನಿ, ಆಮೇಲೆ ನೀವು ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಪ್ಲೇ ಮಾಡಿ ಕಲಿಬೋದು. ಓಕೆ, ಇನ್ನೊಂದ್ಸಲ ನೋಡಿರಿ. ಓಕೆ, ಅನ್ನಿಸ್ತಿದೆ ನೋಡ್ರಿ. ನೆಕ್ಸ್ಟ್ ಓಕೆ, ಇಷ್ಟು ಪಲ್ಲವಿ ಇದು. ಇವಾಗ ನೆಕ್ಸ್ಟು ಚರಣ. ಓಕೆ, ಇದು ಚರಣ. ಯಾವ ರೀತಿ ಈ ಕಿಲಿಂದ ಸ್ಟಾರ್ಟ್ ಆಗಿದೆ ಚರಣ. ಓಕೆ, ಓಕೆ, ಇನ್ನೊಂದ್ಸಲ ನೋಡ್ರಿ ಸ್ಲೋ ಆಗಿ. ಓಕೆ, ಇದೆರಡು ಸಲ ಪ್ಲೇ ಮಾಡ್ಬೇಕು. ನೆಕ್ಸ್ಟ್ ಯಾವ್ತಿ
ತಕ್ಷಣ ನೆಕ್ಸ್ಟ್ ಯಾವತಿ ಓಕೆ ಇಷ್ಟು ಸಾಂಗ್ ಇದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ಮಂತ.